ನೆಮ್ಮದಿಯಾಗಿ ಇರೋದು ಹೇಗೆ ಅಂತ ತುಂಬಾ ಜನ ನನ್ನ ಪ್ರಶ್ನೆ ಮಾಡ್ತಿರ್ತಾರೆ. ಯಾಕಂದ್ರೆ ನಾನು ಯಾವುದೇ ಸಿಚುವೇಶನ್ ಅಲ್ಲಿ ಕೂಡ ಜಾಸ್ತಿ ರೇಗಲ್ಲ ಮತ್ತೆ ಕೋಪಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನೋಡಿ, ನೀವೀಗ ಏನ್ ಮಾಡ್ತಿರ್ತೀರ ಅಂದ್ರೆ, ಸೋಷಿಯಲ್ ಮೀಡಿಯಾ ಬಂದಾಗಿಂದ 24 ಗಂಟೆ ಆ ಮೊಬೈಲ್ನ ನೋಡ್ತಾನೆ ಇರ್ತೀರ. ಅದು ನಿಮ್ಮ ಬ್ರೈನ್ಗೆ ಏನಿದೆಯೋ ನೆಗೆಟಿವ್ ಇಂಪ್ಯಾಕ್ಟ್ ಹಾಕೋದನ್ನ ಶುರು ಮಾಡುತ್ತೆ. ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕಾದ್ರೆ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂದ್ರೆ, ನೀವು ಯಾವ್ದನ್ನ ನೋಡ್ತಿದ್ರೋ ಅದು ನಿಮ್ಮ ತಲೆನ ಹೆಂಗ್ ಕೆಡಿಸ್ತಿದೆ ಅಂತ ನೋಡ್ಬೇಕಾಗತ್ತೆ. ಈಗ ವಾಟ್ಸಪ್ ಅಂತ ತಗೊಳ್ಳಿ. ವಾಟ್ಸಪ್ ನ ನೀವು ಓಪನ್ ಮಾಡಿದ್ಮೇಲೆ ಅಲ್ಲಿ ಬೇಕಾದಷ್ಟು ಜನ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾರೆ, ಅದು ಹೋಗ್ಲಿ ಬಿಡಿ, ಅದು ತೊಂದರೆ ಇಲ್ಲ. ಇನ್ನೊಂದಷ್ಟು ಜನ ಈ ಮೆಸೇಜ್ ಅನ್ನು 30 ಜನಕ್ಕೆ ನೀವು ಕಳಿಸ್ಲಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ ನಡೆಯುತ್ತೆ ಅಂತ ಕಳಿಸ್ತಿರ್ತಾರೆ. ಅಂತವು ನೋಡಿ ತಲೆ ಕೆಡಿಸ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಬರ್ತಿರುತ್ತೆ. ನಾನು ನಿಮ್ಗೆ ಸ್ವಲ್ಪ ಟೈಮ್ ಏನ್ ಮಾಡಿ ಅಂದ್ರೆ, ಎಲ್ಲಾ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಬ್ರೇಕ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ ತರ ಬ್ರೇಕ್ ತಗೋಬಹುದು ಅಂದ್ರೆ, ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಹಳೆ ಫೋನ್ ಇರುತ್ತಲ್ವಾ, ಒಂದ್ ನಿಮಿಷ ರೀ ತೋರಿಸ್ತೀನಿ ನೋಡಿ. ಇದು ಈ ತರ ಫೋನ್ ಅನ್ನು ಇಟ್ಕೊಂಡು ಬಳಸಕ್ಕೆ ಪ್ರಯತ್ನಿಸಿ. ಈ ಫೋನ್ ಇದ್ದಾಗ ಏನಾಗುತ್ತೆ ಅಂದ್ರೆ, ಯಾವ ವಾಟ್ಸಪ್ ಇರಲ್ಲ, ಯಾವ ಸೋಷಿಯಲ್ ಮೀಡಿಯಾ ಇರಲ್ಲ, ಜಸ್ಟ್ ಫೋನ್ ಕಾಲ್ ಬರುತ್ತೆ, ಒಂದ್ ಮೆಸೇಜ್ ಬರುತ್ತೆ ಅಷ್ಟೇನೆ. ಇದು ಯಾಕೆ ಮಾಡಬಹುದು ಅಂದ್ರೆ, ನೀವು ಈ ಫೋನ್ ಏನಿದೆಯೋ ಒಂದು ವಾರ ಆದರೂ ಇದನ್ನ ನೀವು ಉಪಯೋಗಿಸಿದ್ರೆ ನಿಮ್ಮ ಮೈಂಡ್ ಏನಿದೆಯೋ ಪ್ರಶಾಂತವಾಗಿರುತ್ತೆ. ನೀವು ಇದನ್ನ ಟ್ರೈ ಮಾಡ್ಲೇಬೇಕು ಅಂತ ಏನಿಲ್ಲ, ಇದು ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ ಅಷ್ಟೇ. ನಿಮ್ಗೆ ಈ ಮೆಥಡ್ ಇಷ್ಟ ಆಗಿದ್ರೆ ಒಂದ್ಸತಿ ಟ್ರೈ ಮಾಡಿ. ಆಲ್ರೆಡಿ ಆ ಮೆಥಡ್ ಟ್ರೈ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅನ್ನೋದು ಕೆಳಗೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಧನ್ಯವಾದಗಳು.